नमस्कार ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಶಬ್ರಿಂತಾಜ್ ಮೊದಲಿಗೆ ಮುಖ್ಯಾಂಶಗಳು ಲಾರಿ ಇದ್ದಕ್ಕಿದ್ದಂತೆ ರಿವರ್ಸ್ ಹಿಂದೆ ಬರುತ್ತಿದ್ದ ಕಾರು ಅಪ್ಪಚ್ಚಿ ಇಬ್ಬರು ನರ್ಸ್ ಕಾರು ಚಾಲಕ ಪ್ರಾಣಾಪಾಯದಿಂದ ಪಾರು ವೈದ್ಯಕೀಯ ಸಿಬ್ಬಂದಿ ಸ್ಥಿತಿ ಗಂಭೀರ राज्य के इदे मोट्ट मोदलु प्रियांका गांधी आगमन सिद्दरामय्या डिकेशियिंद अद्धूरी स्वागत नानायकी कार्यक्रम के सहस्र संख्येयल्ली महिळेयरु भागी माजी सीएम सिद्दु वर्सस् इब्राहिम जेडीएस न श्रीनाथ्गे 70,000 मतगळु खचित इब्राहिम भविष्य नुडि कांग्रेस पक्ष अधिकारक्के बरुवुदिल्ल मेडम प्रियांका गांधीयिंद ओंदेरडु सीट बरबहुदु सचिव सुधाकर् हेळिके बस विद्यार्थी प्रतिभटने पोलिस लघु लाठी प्रहार वार्ते विवर ಚಲಿಸುತ್ತಿದ್ದ ಲಾರಿ ಇದ್ದಕ್ಕಿದ್ದಂತೆ ರಿವರ್ಸ್ ಚಲಿಸಿದ ಹಿನ್ನೆಲೆಯಲ್ಲಿ ಹಿಂದೆ ಬರ್ತಿದ್ದ ಕಾರಿನ ಮೇಲೆ ಹರಿದು ಇಬ್ಬರು ನರ್ಸ್ಗಳು ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದು ವೈದ್ಯಕೀಯ ಸಿಬ್ಬಂದಿ ಸ್ಥಿತಿ ಗಂಭೀರವಾಗಿದೆ ಹೌದು ಇದು ಚಿಕ್ಕಬಳ್ಳಾಪುರದಿಂದ ಗೌರಿಬಿದನೂರು ರಸ್ತೆಯ ಮಾರ್ಗದ ರಾಷ್ಟ್ರೀಯ ಹೆದ್ದಾರಿ 69 ರ ಕಣಿವೆಯಲ್ಲಿ ನಡೆದ ಘಟನೆಯಾಗಿದೆ ಮೆಕ್ಕೆಜೋಳ ಸಾಗಿಸುತ್ತಿದ್ದ ಬೃಹತ್ ಲಾರಿ ಕಣಿವೆ ಹತ್ತಲು ಸಾಧ್ಯವಾಗದೆ ಹಿಂದೆ ರಿವರ್ಸ್ ಬಂದು ಹಿಂದಿನಿಂದ ಬರುತ್ತಿದ್ದ ಕಾರಿನ ಮೇಲೆ ಹರಿದು ಕಾರಿನಲ್ಲಿದ್ದ ಇಬ್ಬರು ನರ್ಸ್ಗಳು ಹಾಗೂ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದು ಕಾರಿನಲ್ಲಿದ್ದ ಓರ್ವ ವೈದ್ಯಕೀಯ ಸಿಬ್ಬಂದಿ ಸ್ಥಿತಿ ಗಂಭೀರವಾಗಿದೆ ಕೂಡಲೇ ಘಟನೆ ತಿಳಿದ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಕಾರಿನಲ್ಲಿ ಸಿಲುಕಿರುವವರನ್ನು ಹೊರತೆಗೆದು ಬ್ಯಾಪ್ಟಿಸ್ಟ್ ಆಸ್ಪತ್ರೆಗೆ ಸೇರಿಸಿದರು ನಂತರ ಲಾರಿ ಹಾಗೂ ಬೆಟ್ಟದ ಮಧ್ಯೆ ಸಿಲುಕಿದ್ದ ಕಾರು ಅಪ್ಪಚ್ಚಿಯಾಗಿರುವುದನ್ನು ಕ್ರೇನ್ ಜೆಸಿಬಿ ಮೂಲಕ ಕಾರು ಹೊರತೆಗೆದರು ಲಾರಿಯಲ್ಲಿದ್ದ ಮೆಕ್ಕೆಜೋಳದ ಚೀಲಗಳನ್ನು ತೆಗೆದು ಕಾರ್ಯಾಚರಣೆ ನಡೆಸಿದರು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಇನ್ಯೂಸ್ ಟಿವಿ ಬ್ಯೂರೋ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ರಾಜ್ಯಕ್ಕೆ ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಕಾಂಗ್ರೆಸ್ ವತಿಯಿಂದ ಹಮ್ಮಿಕೊಂಡಿದ್ದ ನಾನಾಯಕಿ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದ ಹಿನ್ನೆಲೆಯಲ್ಲಿ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ರಾಜ್ಯ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಮುಖಂಡರು ಹಾಗೂ ಸಹಸ್ರಾರು ಸಂಖ್ಯೆಯ ಮಹಿಳೆಯರು ಪಾಲ್ಗೊಂಡು ಪ್ರಿಯಾಂಕಾ ಗಾಂಧಿ ಅವರನ್ನು ಅದ್ಧೂರಿಯಾಗಿ ಸ್ವಾಗತಿಸಿದರು ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ಟೋಲ್ ರಸ್ತೆಯಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ನೊಂದಿಗೆ ವೇದಿಕೆ ನಿರ್ಮಾಣ ಮಾಡಲಾಗಿತ್ತು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ ಸೇರಿದಂತೆ ಹಲವಾರು ಕಡೆಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಮಹಿಳೆಯರು ಯುವತಿಯರು ಬಸ್ಸುಗಳಲ್ಲಿ ಆಗಮಿಸಿ ಪ್ರಿಯಾಂಕಾ ಗಾಂಧಿ ಬರುವಿಕೆಗೆ ಕಾದು ನೋಡುತ್ತಿದ್ದ ದೃಶ್ಯ ಕಂಡುಬಂತು ಅದ್ದೂರಿಯಾಗಿ ಸ್ವಾಗತಿಸಲು ಕ್ರೇನ್ ಮೂಲಕ ಸೇಬಿನ ಹಾರವನ್ನು ಹಾಕೋದ್ರ ಮೂಲಕ ಪ್ರಿಯಾಂಕಾ ಗಾಂಧಿ ಅವರನ್ನು ಕ್ಷೇತ್ರಕ್ಕೆ ಬರಮಾಡಿಕೊಂಡರು मैडम
ನಂತರ ಅಲ್ಲಿಂದ ಬೆಂಗಳೂರಿನತ್ತ ಪಯಣ ಬೆಳೆಸಲಾಯಿತು. ಏರ್ಪೋರ್ಟ್ ಟೋಲ್ ಬಳಿ ಮುಖಂಡರೊಂದಿಗೆ ಕಾಂಗ್ರೆಸ್ ಬೆಂಬಲಿತ ಮಹಿಳೆಯರು ಆಗಮನಕ್ಕೆ ಮುಖಂಡರು ಸ್ವಾಗತಿಸಿಕೊಂಡು ಅವರನ್ನು ವೇದಿಕೆ ಬಳಿಗೆ ಕರೆತಂದರು. ವೇದಿಕೆಯ ಮುಂಭಾಗದಲ್ಲಿ ಬ್ಯಾರಿಕೇಡ್ ಗಳನ್ನು ಅಳವಡಿಸಲಾಗಿತ್ತು. ಕೆಲವು ಮುಖಂಡರು ಪಾಸ್ ತೋರಿಸಿ ವೇದಿಕೆಯತ್ತ ಸಾಗಿದರು. ಈ ವೇಳೆ ಕಾಂಗ್ರೆಸ್ ಪ್ರಭಾವಿ ಮುಖಂಡ ಶೆಟ್ಟಿಗೇರಿ ರಾಜಣ್ಣ ಅವರನ್ನು ಪೊಲೀಸರು ಒಳಹೋಗಲು ತಡೆದಿದ್ದರಿಂದ ಕೆಲಕಾಲ ಪೊಲೀಸರು ಮತ್ತು ಮುಖಂಡರ ನಡುವೆ ಮಾತಿನ ಚಕಮಕಿ ನಡೆಯಿತು. ನಂತರ ರಾಜಣ್ಣ ಅವರನ್ನ ವೇದಿಕೆಯತ್ತ ಪೊಲೀಸರೇ ಕರೆದುಕೊಂಡು ಹೋದರು. ದೇವನಹಳ್ಳಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿ ಪ್ರಸನ್ನ ಕುಮಾರ್ ಮಾತನಾಡಿ, ರಾಷ್ಟ್ರೀಯ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಅವರು ರಾಜ್ಯಕ್ಕೆ ಮೊದಲ ಬಾರಿಗೆ ಚುನಾವಣೆ ವಿಚಾರವಾಗಿ ಆಗಮಿಸಿದ್ದು, ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿಯೇ 3000ಕ್ಕೂ ಹೆಚ್ಚು ಮಹಿಳೆಯರು ನಾನಾಯಕಿ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಅಲ್ಲೇ ಶುರುವಾಗಿದೆ, ಇದಕ್ಕೆ ಮಹಿಳಾ ಶಕ್ತಿಯೇ ಉದಾಹರಣೆಯಾಗಿದೆ ಎಂದರು. ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂತ ಪ್ರಿಯಾಂಕಾ ಗಾಂಧಿಯವರು ನಮ್ಮ ರಾಜ್ಯಕ್ಕೆ ಬರ್ತಿದ್ದಾರೆ. ಈ ಚುನಾವಣಾ ವಿಚಾರವಾಗಿ ಇದೇ ಮೊದಲನೇ ಬಾರಿಗೆ ಬರ್ತಿದ್ದಾರೆ. ಸೊ ಅವ್ರು ಬರ್ತಾ ಇರೋದ್ರಿಂದ ನಮ್ಮ ಮಹಿಳೆಯರಿಗೆಲ್ಲ ಬಹಳ ಹುರುಪು ಬಂದಿದೆ. ನೋಡಿ, ಇವಾಗ ನೀವೇ ಇಲ್ಲಿ ಗಮನಿಸ್ತಾ ಇದ್ದೀರಾ, ಬಹಳಷ್ಟು ಜನ ನಮ್ಮ ವಿಧಾನಸಭಾ ಕ್ಷೇತ್ರದಿಂದನೇ ಸುಮಾರು 3000 ಜನಕ್ಕೂ ಹೆಚ್ಚಿಗೆ ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಇಡೀ ರಾಜ್ಯಾದ್ಯಂತ ಅರಮನೆ ಮೈದಾನದಲ್ಲಿ ನಡೆದಿರತಕ್ಕಂಥ ಸಮಾವೇಶದಲ್ಲಿ ನಾನಾಯಕಿ ಅನ್ನೋ ಕಾರ್ಯಕ್ರಮಕ್ಕೆ ಭಾಗವಹಿಸೋಕ್ಕೆ ಬಹಳ ಹುಟ್ಟಿನಿಂದ ಬರ್ತಿದೆ. ಈಗಾಗಲೇ ರಾಜ್ಯದಲ್ಲಿ ಕಾಂಗ್ರೆಸ್ ಅಲೆ ಎದ್ದಿದೆ. ಸೊ ಅದಕ್ಕೆ ಉದಾಹರಣೆ ಇವತ್ತು ಸೇರ್ತಕ್ಕಂಥ ಮಹಿಳೆಯರೇ ಅದಕ್ಕೆ ಉದಾಹರಣೆಯಾಗಿದೆ. ಈ ವೇಳೆ ಬ್ಯಾಟರಾಯನಪುರ ಶಾಸಕ ಕೃಷ್ಣ ಬೈರೇಗೌಡ, ಮಾಜಿ ಶಾಸಕರುಗಳಾದ ಮುನಿನರಸಿಂಹಯ್ಯ, ಕೆ ವೆಂಕಟಸ್ವಾಮಿ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸಿ ಶ್ರೀನಿವಾಸ್, ಬ್ಲಾಕ್ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷ ವಿ ಶಾಂತಕುಮಾರ್, ಸಮಾಜ ಸೇವಕರಾದ ಶೆಟ್ಟಿಗೆರೆ ರಾಜಣ್ಣ, ಚಿನ್ನಪ್ಪ, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಅನಂತಕುಮಾರಿ, ರಾಧಾರೆಡ್ಡಿ, ಸದಸ್ಯ ಕೆಸಿ ಮಂಜುನಾಥ್, ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕೆಆರ್ ನಾಗೇಶ್, ಪಕ್ಷದ ಮುಖಂಡರು ಹಾಜರಿದ್ದರು. ಹೈದರ್ ಸಾಬ್, ಇ ನ್ಯೂಸ್ ಟಿವಿ, ದೇವನಹಳ್ಳಿ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೋಲಾರ ಸ್ಪರ್ಧೆ ಖಚಿತವಾಗುತ್ತಿದ್ದಂತೆ ಜೆಡಿಎಸ್ ನಾಯಕರು ಕೋಲಾರದಲ್ಲಿ ಬಿರುಸಿನ ಹೋರಾಟ ಆರಂಭಿಸಿ ಒಕ್ಕಲಿಗ ಹಾಗೂ ಮುಸ್ಲಿಂ ಮತಗಳನ್ನು ಸೆಳೆಯಲು ಮುಂದಾಗಿದ್ದಾರೆ. ಸಿಎಂ ಇಬ್ರಾಹಿಂ ಎಂಟ್ರಿಯಿಂದ ಮುಸ್ಲಿಂ ಮತಗಳು ವಿಭಜನೆಯಾಗುತ್ತಾ ಅಥವಾ ಪ್ರಜ್ವಲ್ ರೇವಣ್ಣನವರ ಆಗಮನ ಒಕ್ಕಲಿಗರ ಮತಗಳು ದೃಢೀಕರಿಸಿಕೊಳ್ಳುತ್ತಾ ಸಿದ್ದರಾಮಯ್ಯನವರಿಗೆ ತಮ್ಮ ಹಳೆ ಶಿಷ್ಯರಿಂದ ಕಂಠಕವಾಗುತ್ತಾ ಅನ್ನೋದು ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿದೆ. ಕನ್ನಡ ನಾಡಿನ ನೆಲಕ್ಕೆ ತಾಯಿ ನೀರು ಗಂಗೆಯನ್ನು ಹರಿಸಬೇಕು ಅನ್ನಕ್ಕಂಥದ್ದು. ರಾಜ್ಯದ ಮಾಸ್ ಲೀಡರ್ ಸಿದ್ದರಾಮಯ್ಯ ಕೋಲಾರ ಎಂಟ್ರಿ ಬೆನ್ನಲ್ಲೇ ಬಿಜೆಪಿ ಮಾತ್ರವಲ್ಲದೆ ಜೆಡಿಎಸ್ ನಾಯಕರು ಕೋಲಾರದಲ್ಲಿ ರಣತಂತ್ರ ರೂಪಿಸಿದ್ದಾರೆ. ಪಕ್ಷ ಸಂಘಟನೆ ಹಾಗೂ ಚುನಾವಣೆ ದೃಷ್ಟಿಯಿಂದ ಕೋಲಾರದಲ್ಲಿ ರೌಂಡ್ಸ್ ಮಾಡಿದ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಹಾಗೂ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದರು. ಆ ಮೂಲಕ ಕೋಲಾರದಲ್ಲಿ ಸಿದ್ದು ವಿರುದ್ದ ಹಳೆಯ ಶಿಷ್ಯ ಇಬ್ರಾಹಿಂ ಹಾಗೂ ಕುಚುಕ್ಕು ಗೆಳೆಯ ರೇವಣ್ಣನ ಮಗ ಪ್ರಜ್ವಲ್ ಜೆಡಿಎಸ್ ಅಭ್ಯರ್ಥಿ ಪರವಾಗಿ ಆಗಮಿಸಿ ಮತಬೇಟೆಗೆ ಮುಂದಾಗಿದ್ದರು. ಆ ಮೂಲಕ ಕೋಲಾರ ಸದ್ಯ ಹೈವೋಲ್ಟೇಜ್ ಕ್ಷೇತ್ರವಾಗಿ ರಾಜ್ಯ ರಾಜಕಾರಣದ ಗಮನ ಸೆಳೆಯುತ್ತಿದೆ. ಅದರಂತೆ ಹಳೆ ಶಿಷ್ಯರು ಗುರುವಿಗೆ ಗುನ್ನ ನೀಡಲು ಸಜ್ಜಾಗಿ ಜೆಡಿಎಸ್ ಭದ್ರಕೋಟೆಗೆ ದಳಪತಿಗಳು ಲಗ್ಗೆ ಇಟ್ಟಿದ್ರು. ಅದರಂತೆ ಕಳೆದ ಬಾರಿ ಶ್ರೀನಿವಾಸ್ ಗೌಡ ಜೆಡಿಎಸ್ ಪಕ್ಷದಿಂದ 80,000 ಮತಗಳಿಂದ ಗೆದ್ದಿದ್ರು. ಈ ಬಾರಿ ಜೆಡಿಎಸ್ನ ಶ್ರೀನಾಥ್ ಅವರು 70,000 ಮತಗಳು ಬರುವುದು ಖಚಿತ ಎಂದು ಸಿಎಂ ಇಬ್ರಾಹಿಂ ಭವಿಷ್ಯ ನುಡಿದಿದ್ದಾರೆ. ಹಿಜಾಬ್ ವಿಷಯಕ್ಕೆ ಕಾಂಗ್ರೆಸ್ನವರು ಯಾರೂ ಬಂದಿಲ್ಲ. ನರಗುಂದದಲ್ಲಿ ಮುಸ್ಲಿಂ ಹುಡುಗ ಸತ್ತ, ಅವರಿಗೆ ಹಣ ಕೊಡಿಸುವುದಕ್ಕೆ ಕಾಂಗ್ರೆಸ್ ಕೈಯಲ್ಲಿ ಆಗಿಲ್ಲ. ಮುಸ್ಲಿಮರ ಮತ ಬೇಕು, ಅವರ ವಿರುದ್ಧ ಧ್ವನಿ ಎತ್ತಿಲ್ಲ. ಸಮುದಾಯದ ಲೀಡರ್ ಅನ್ನ ತುಳಿದವರು ಇನ್ನ ಅಲ್ಪಸಂಖ್ಯಾತರ ಕೈ ಹಿಡಿಯುತ್ತಾರ ಎಂದು ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ವಿರುದ್ಧ ಇಬ್ರಾಹಿಂ ವಾಗ್ದಾಳಿ ನಡೆಸಿದ್ರು. ಚುನಾವಣೆ ಹೋಮ್ ವರ್ಕ್ ಮಾಡಿದವ್ ನಾನಲ್ವೇನ್ರಿ ಗಂಡ, ನಾನಲ್ವ ಮಾಡಿದ್ದು. ಸಿದ್ದರಾಮಯ್ಯ ಬಾದಾಮಿ ಬಂದಿದ್ದೆ 2 ಸಲ. ಸಿದ್ದರಾಮಯ್ಯನವರಿಗೆ ಇವ್ರು ಬಲವಂತಕ್ಕೆ ಆಗದೆ ಅವ್ರೇಳಿ ಕೊನೆಗೆ ಏನ್ ಹೇಳಿದ್ರು, ಹೈಕಮಾಂಡ್ ತೀರ್ಮಾನ. ಹಿಜಾಬ್ ಏನ್ ಹೇಳಿದ್ರು ಶಿವಕುಮಾರ್, ಯಾಕೆ ಇವತ್ತಿನ ದಿವಸ ಮುಸ್ಲಿಂ ಸಮಾಜದ ಬಗ್ಗೆ ಇವ್ರು ಮಾತಾಡಕ್ ತಯಾರಾಗಿಲ್ಲ? NRC ಆಯಿತು, ಇವ್ರು ಬಂದ್ರೆ ಯಾರಾದರೂ ಒಬ್ಬರಾದ್ರು ಹೊರಗಡೆ ವಿರೋಧ ಮಾಡೋಕ್ಕೆ. ಹೋದ ಸಲ ಶ್ರೀನಿವಾಸ್ ಗೌಡರಿಗೆ 48,000 ಓಟ್ ಬಂದಿತ್ತು, ಈ ಸಲ ಶ್ರೀನಾಥ್ರವರು 70,000 ದಾಟ್ತಾರೆ. ಇವತ್ತು ನಾನು ಹೇಳಿರ್ತೇನೆ, ಎಲೆಕ್ಷನ್ ಕೌಂಟಿಂಗ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ. ಶ್ರೀನಾಥ್ರವರು 70,000 ದಾಟ್ತಾರೆ. ಶ್ರೀನಾಥ್ರವರು 70,000 ದಾಟ್ತಾರೆ. ಇನ್ನು ಸಿದ್ದರಾಮಯ್ಯ ಅವರು ಅಹಿಂದ ನಾಯಕ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಿರುವ ವಿಚಾರ. ಕೋಲಾರ ಕ್ಷೇತ್ರದಲ್ಲಿ 1,70,000 ಮತಗಳಿವೆ. ಇನ್ನು ಈ ಹಿಂದೆ ಸಿದ್ದರಾಮಯ್ಯ ಬಾದಾಮಿ ಗೆಲ್ಲಲು ನಾನು ಕಾರಣ, ಬಾದಾಮಿ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅಲ್ಲ, ನಾನು ಹೋಮ್ವರ್ಕ್ ಮಾಡಿದ್ದೆ, ನಾನು ಅವರನ್ನು ಗೆಲ್ಲಿಸಿದೆ, ಅದಕ್ಕೆ ಅವರ ಸರಿಯಾದ ಉಪಕಾರ ಮಾಡಿದ್ರು.
ಸಿದ್ದರಾಮಯ್ಯ ಕೋಲಾರದಲ್ಲಿ ನಿಲ್ಲಲ್ಲ, ಮನೆ ದೇವರು ಹೇಳಿದ್ದಾರೆ ಅವರು ಬರಲ್ಲ, ಆದರೆ ಸಿದ್ದರಾಮಯ್ಯ ಬಲವಂತಕ್ಕೆ ಕೋಲಾರಕ್ಕೆ ಬರ್ತಿದ್ದಾರೆ, ಕೊನೆಗೆ ಹೈಕಮಾಂಡ್ ಮೇಲೆ ಹಾಕ್ತಿದ್ದಾರೆ. ಕಾಂಗ್ರೆಸ್ನ ಸಿದ್ದಣ್ಣ ನನ್ನನ್ನ ಕೈಬಿಟ್ಟಿದ್ದಾರೆ, ಕೇಂದ್ರದಲ್ಲಿ ಗುಲಾಂ ನಬಿ ಆಜಾದ್ ಬಿಟ್ಟರು, ಈ ಬಾರಿ ನಾವೆಲ್ಲ ಗೌಡರ ಜೊತೆ ಹೋಗಬೇಕೆಂದು ತೀರ್ಮಾನ ಮಾಡಿದ್ದೇವೆ. ಅದರಂತೆ ಕೋಲಾರ ಕ್ಷೇತ್ರದಲ್ಲಿ ಶೇಕಡ 100ರಷ್ಟು ಜೆಡಿಎಸ್ ಜೊತೆಗೆ ನಿಲ್ಲುತ್ತಾರೆ ಎಂದರು. ಸಿದ್ದರಾಮಯ್ಯ ಕೋಲಾರ ಬಿಟ್ಟು ಬೇರೆ ಕಡೆ ನಿಲ್ಲುವುದು ಒಳಿತು, ಅಹಿಂದ ಜೊತೆಗೆ ಇದ್ದ ಆ ಅಲ್ಪಸಂಖ್ಯಾತರನ್ನ ತೆಗೆದಿದ್ದಾರೆ, ಈಗೇನಿದ್ರು ಹಿಂದ ಮಾತ್ರ ಎಂದರು. ಇನ್ನು ಅವರ ಹಿತೈಷಿಯಾಗಿ ಅವರು ಬೇರೆ ಕ್ಷೇತ್ರ ಹುಡುಕಿಕೊಳ್ಳುವುದು ಉತ್ತಮ, ಅವರ ಮನೆ ದೇವರು ನಾನು ಹೇಳಿದ್ದೇನೆ, ಅವರು ಇಲ್ಲಿ ಬಂದರೂ ಸೋಲ್ತಾರೆ ಎಂದರು. ಒಟ್ಟಿನಲ್ಲಿ ಕೋಲಾರ ಕ್ಷೇತ್ರದ ಕಾಂಗ್ರೆಸ್ನ ಹಿತೈಷಿಗಳು ಸ್ವಪಕ್ಷೀಯರ ಜೊತೆಗೆ ಹಳೆ ಶಿಷ್ಯರೆಲ್ಲ ಸೇರಿ ಸಿದ್ದುಗೆ ಖೆಡ್ಡಾ ತೋಡುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಚಾಮುಂಡೇಶ್ವರಿ ಬಾದಾಮಿಯಂತೆ ಕೋಲಾರದಲ್ಲಿ ಸಿದ್ದರಾಮಯ್ಯಗೆ ಅಹಿಂದ ಕೈಕೊಟ್ಟರು ಯಾವುದೇ ಅಚ್ಚರಿ ಅನುಮಾನ ಪಡುವ ಅಗತ್ಯವಿಲ್ಲ. ಸಿವಿ ನಾಗರಾಜ್, ಇ ನ್ಯೂಸ್ ಟಿವಿ, ಕೋಲಾರ. ಆತ್ಮವಿಶ್ವಾಸ ಇಲ್ಲ ಇವತ್ತು, ಅವ್ರೇನ್ ಹೇಳ್ತಾರೆ ಬರೀ ನಾವು ಯಾರು ಗೆಲ್ಲಿ ನಾಳೆ ನೋಡ. ಇದೀಗ ವಿರಾಮ, ವಿರಾಮದ ಬಳಿಕ ಮತ್ತೆ ಇ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಪರಿಶ್ರಮ 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 ನೀಟ್ ಅಕಾಡೆಮಿ. ನನ್ನ ಹೆಸರು ರೇಷಿಕಾ, ನಾನು ನೆಲಮಂಗಲದಿಂದ ಬಂದಿದ್ದೇನೆ. ನನ್ನ ಹೆಸರು ಸುದೀಪ್ತಿ, ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಬಂದಿದ್ದೇನೆ. ನಾವಿಬ್ರು ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಲ್ಲಿ ಸೆಕೆಂಡ್ ಇಯರ್ MBBSನ ಓದ್ತಿದ್ದೀವಿ. ನಾವು ಪರಿಶ್ರಮ ನೀಟ್ ಅಕಾಡೆಮಿಯ 2020 ಪಾಸ್ ಔಟ್ ಬ್ಯಾಚ್. ಪರಿಶ್ರಮದ ಒಂದು ಭಾಗ ನಾವು ಅಂತ ಹೇಳ್ಕೊಳ್ಳೋಕೆ ತುಂಬಾ ಖುಷಿಯಾಗುತ್ತೆ. ನಿಮ್ಮ ಮನೆಯಲ್ಲಿ ಯಾರು ಡಾಕ್ಟರ್ ಇಲ್ವಾ? ನಿಮ್ಮ ಹಳ್ಳಿಯಲ್ಲಿ ನೀವೇ ಮೊದಲ ಡಾಕ್ಟರ್ ಆಗಬೇಕೆಂಬ ಆಸೆ ಇದೆಯಾ? ಹಾಗಾದರೆ ನಿಮ್ಮ ಕನಸನ್ನು ನನಸು ಮಾಡುವುದೇ ಪರಿಶ್ರಮದ ಗುರಿ. ಪರಿಶ್ರಮಕ್ಕೆ ಬನ್ನಿ, ನಿಮ್ಮ ಕನಸನ್ನು ನನಸು ಮಾಡಿಕೊಳ್ಳಿ. ಒಂದು ವರ್ಷದ ನೀಟ್ ಲಾಂಗ್ ಟರ್ಮ್ಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. www.parishramaneetacademy.com ಸಮಸ್ತ ನಾಡಿನ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಜಿಎನ್ ವೇಣುಗೋಪಾಲ್, ಅಧ್ಯಕ್ಷರು KMK ಚಾರಿಟಬಲ್ ಟ್ರಸ್ಟ್ ಚಿಂತಾಮಣಿ. ಸಂಕ್ರಾಂತಿ ಬಂತು. ವಿರಾಮದ ನಂತರ ಇ ನ್ಯೂಸ್ ಟಿವಿಗೆ ಸ್ವಾಗತ. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ನಾನಾಯಕಿ ಸಮಾವೇಶ ಬಗ್ಗೆ ಟೀಕಿಸಿದ ಸಚಿವ ಡಾಕ್ಟರ್ ಕೆ ಸುಧಾಕರ್, ಕಾಂಗ್ರೆಸ್ ಪಕ್ಷ ಅಧಿಕಾರ ಬರುವ ಸ್ಥಾನ ಬರುವುದಿಲ್ಲ, ಮೇಡಮ್ ಪ್ರಿಯಾಂಕಾ ಗಾಂಧಿಯಿಂದ ಒಂದೆರಡು ಸೀಟ್ ಬರಬಹುದು, ಅವರ ಪ್ರಣಾಳಿಕೆ ಪ್ರಣಾಳಿಕೆಯಾಗಿ ಉಳಿಸುತ್ತಾರೆ ಎಂದು ವ್ಯಂಗ್ಯ ಮಾಡಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ನಗರದ ಲೋಕೋಪಯೋಗಿ ಇಲಾಖೆ ಪಕ್ಕದಲ್ಲಿ ಮಾಜಿ ಶಾಸಕ ಎಂವಿ ನಾಗರಾಜುರವರ ಗೃಹ ಕಚೇರಿಗೆ ಡಾಕ್ಟರ್ ಕೆ ಸುಧಾಕರ್ ಚಾಲನೆಯನ್ನು ನೀಡಿದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿ, ನೆಲಮಂಗಲ ಬಿಜೆಪಿಗೆ ಮಾಜಿ ಶಾಸಕರಿಂದ ಹೊಸ ಶಕ್ತಿ ಬಂದಿದೆ, ನಮ್ಮ ಸರ್ಕಾರದಲ್ಲಿ ಮಹಿಳಾ ಸಬಲೀಕರಣ ಮಾಡಿದ್ದೇವೆ, ಅವರ ಪ್ರಣಾಳಿಕೆಯನ್ನ ನಮ್ಮ ಸಿಎಂ ಕಾರ್ಯರೂಪಕ್ಕೆ ತಂದಿದ್ದಾರೆ ಎಂದರು. ಇನ್ನು ಗುತ್ತಿಗೆದಾರರಿಂದ ಶಾಸಕ ತಿಪ್ಪಾರೆಡ್ಡಿ ಆಡಿಯೋ ವಿಚಾರಕ್ಕೆ ಪ್ರತಿಕ್ರಿಯಿಸಿ, ಚುನಾವಣೆ ಹೊಸ್ತಿಲಲ್ಲಿ ಇರುವಾಗ ಆರೋಪ ಸರ್ವೇ ಸಾಮಾನ್ಯ, ಭ್ರಷ್ಟಾಚಾರದ ಆರೋಪ ಮಾಡಿದ್ರೆ ಇದರ ಮೂಲ ಎಲ್ಲಿ ಎಂದು ಯಾವ ಪಕ್ಷ ಯಾವ ಮುಖಂಡ ಮಾಡಿದ್ರು, ಇದರ ಸಮಗ್ರ ತನಿಖೆಯಾಗಲಿ ಎಂದರು. ರಾಜಕಾರಣದಲ್ಲಿ ಅದು ಚುನಾವಣೆ ಹೊಸ್ತಿಲಲ್ಲಿರುವಾಗ ಇದು ಸರ್ವೇ ಸಾಮಾನ್ಯ. ಈ 3.5 ವರ್ಷ ಏನು ಇರಲಿಲ್ಲ, ಒಂದು ನರೇಟಿವ್ ಅನ್ನ ಫಿಕ್ಸ್ ಮಾಡೋದಕ್ಕೆ ವಿರೋಧ ಪಕ್ಷಗಳು ಪ್ರಯತ್ನ ಮಾಡ್ತಾ ಇದ್ದಾರೆ, ಆದರೆ ಇದಕ್ಕೆ ಸಮರ್ಥವಾಗಿ ಉತ್ತರ ಕೊಡುವಂತ ಕೆಲಸ ನಮ್ಮ ಸರ್ಕಾರದಿಂದ ಆಗ್ತದೆ. ಯಾವುದೇ ರೀತಿಯ ನೋಡ್ರಿ, ಇವೆಲ್ಲ ಆಡಿಯೋ ವಿಡಿಯೋಗಳು ಇದೆಲ್ಲ ಕೂಡ ತಮಗೆ ಗೊತ್ತಿದೆ. ಹಾಗಾಗಿ ನಾನು ಇದ್ರ ಬಗ್ಗೆ ಸಂಪೂರ್ಣ ವಿವರವನ್ನ ತೆಗೆದುಕೊಂಡು ನಾನು ಮಾತನಾಡ್ತೇನೆ. ಆದರೆ ಇವತ್ತು ಆಪಾದನೆಗಳು, ಭ್ರಷ್ಟಾಚಾರದ ಆಪಾದನೆಗಳನ್ನು ಯಾರಾದರೂ ಮಾಡಿದರೆ ಇದು ಎಲ್ಲಿ ಮೂಲ ಅನ್ನೋದನ್ನ ಹುಡುಕ್ಬೇಕಾಗ್ತದೆ. ಯಾರು ಇದನ್ನು ಪ್ರಾರಂಭ ಮಾಡಿದ್ದು, ಭ್ರಷ್ಟಾಚಾರ ಯಾವ ಪಕ್ಷ ಮಾಡಿತು, ಯಾವ ಮುಖಂಡಗಳು ಮಾಡಿದ್ದಾರೆ, ಇದರ ಸಮಗ್ರ ತನಿಖೆ ಆಗಲಿ. ಎಲ್ಲ ಸರ್ಕಾರಗಳಲ್ಲಿ ಕೂಡ ತನಿಖೆ ಆಗಲಿ, ಇಲ್ಲಿ ತನಕ ತನಿಖೆ ಆಗಲಿ, ನಮ್ಮದು ಸೇರ್ಕೊಂಡು, ನಮ್ಮ ಸರ್ಕಾರದ್ದು ಸೇರ್ಕೊಂಡು, ಹಿಂದಿನ ಸರ್ಕಾರಗಳದ್ದು ಸೇರ್ಕೊಂಡು ತನಿಖೆ ಆಗಲಿ, ಅವತ್ತು ಜಗಜ್ಜಾಹೀರ್ ಆಗ್ತದೆ. ಸುಮ್ಮನೆ ಕೆಸರಚಾಟದ ಅಲ್ಲ, ನಾನೇನು ಹೇಳ್ತಾ ಇದ್ದೀನಿ, ತನಿಖೆ ಆಗಲಿ ಅಂತ ಹೇಳ್ತಾ ಇದ್ದೀನಿ, ಮಾಡಿದ್ದೀವಿ ಅಂತ ಹೇಳಿದೀನ, ತನಿಖೆ ಆಗಲಿ ಅಂತ ಹೇಳಿದ್ದೀನಿ. ತನಿಖೆ ಆದಾಗ ಯಾವ್ದು ಸತ್ಯ ಯಾವ್ದು ಅಸತ್ಯ ಅಂತ ಗೊತ್ತಾಗುತ್ತೆ ಅಂತ ಹೇಳಿದ್ರು.
ರಾಮಪ್ರಸಾದ್ ಕೆಆರ್ ಈ ನ್ಯೂಸ್ ಟಿವಿ ನೆಲಮಂಗಲ. ಶಾಲಾ ಕಾಲೇಜು ಸಮಯಕ್ಕೆ ಅನುಗುಣವಾಗಿ ಸಾರಿಗೆ ಬಸ್ ಸೌಲಭ್ಯ ಇಲ್ಲ ಎಂದು ದೂರಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ದಿಢೀರ್ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ರು. ಪೊಲೀಸರು ಮನವೊಲಿಸಿದ್ರು, ಪ್ರತಿಭಟನೆ ಬಿಡದ ವಿದ್ಯಾರ್ಥಿಗಳಿಗೆ ಪೊಲೀಸರು ಲಘುಲಾಟಿ ಪ್ರಹಾರ ನಡೆಸಿದ್ರಾದ್ರು ವಿದ್ಯಾರ್ಥಿಗಳು ಪಟ್ಟು ಬಿಡದೆ ಪ್ರತಿಭಟನೆಯನ್ನ ಮುಂದುವರೆಸಿದ್ರು. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಕ್ರಾಸ್ ಮೂಲಕ ಸಾಗುವ ಕೋಲಾರ ಸೋಂಪುರ ರಾಜ್ಯ ಹೆದ್ದಾರಿಯಲ್ಲಿ ಬಸ್ ಸೌಲಭ್ಯಕ್ಕಾಗಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಶಿಡ್ಲಘಟ್ಟ ಪೊಲೀಸರು ಸ್ಥಳಕ್ಕಾಗಮಿಸಿ ಪ್ರತಿಭಟನೆ ನಿರತ ವಿದ್ಯಾರ್ಥಿಗಳ ಮನವೊಲಿಸಲು ಪ್ರಯತ್ನಿಸಿದರು. ಆದರೆ ವಿದ್ಯಾರ್ಥಿಗಳು ಜಗ್ಗಲಿಲ್ಲ. ಪೊಲೀಸರು ಲಘುಲಾಟಿ ಪ್ರಹಾರ ನಡೆಸಿದರು. ಇದರಿಂದ 2 ಗಂಟೆಗೂ ಹೆಚ್ಚು ಕಾಲ ರಾಜ್ಯ ಹೆದ್ದಾರಿ ಬಂದ್ ಆಗಿ ಪ್ರಯಾಣಿಕರು ಪರದಾಡುವಂತಾಯಿತು. ಕೊನೆಗೆ ಚಿಕ್ಕಬಳ್ಳಾಪುರ ಬಸ್ ಡಿಪೋ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ವಿದ್ಯಾರ್ಥಿಗಳೊಂದಿಗೆ ಮಾತುಕತೆ ನಡೆಸಿದರು. ತಮಿಳುನಾಡಿನ ಮೇಲ್ಮರವತ್ತೂರು ಓಂಶಕ್ತಿ ದೇವಾಲಯ, ಪ್ರಿಯಾಂಕಾ ಗಾಂಧಿ ಅವರ ಸಮಾವೇಶ, ಹೀಗೆ ನಾನಾ ಕಾರ್ಯಕ್ರಮಗಳಿಗೆ ಬಸ್ಗಳನ್ನು ನಿಯೋಜಿಸಿದ್ದರಿಂದ ಸಮಸ್ಯೆಯಾಗಿದೆ. ನಾಳೆಯಿಂದ ಬೆಳಗ್ಗೆ 7-9 ಪ್ರತಿ 20 ನಿಮಿಷಕ್ಕೆ ಒಂದು ಬಸ್ನಂತೆ ಹಾಗೂ ಸಂಜೆ 3 ಗಂಟೆಯಿಂದ 5:30 ನಡುವೆ ಪ್ರತಿ 20 ನಿಮಿಷಕ್ಕೆ ಒಂದು ಬಸ್ನಂತೆ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರದ ನಡುವೆ ಬಸ್ ಸಂಚಾರ ಆರಂಭಿಸುವುದಾಗಿ ಭರವಸೆ ನೀಡಿದರು. ಸಾರಿಗೆ ಡಿಪೋ ಅಧಿಕಾರಿಗಳ ಭರವಸೆ ಮೇರೆಗೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಕೈಬಿಟ್ಟರು. ವಿರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಜಿಲ್ಲಾಡಳಿತ ಭವನದ ಕುಗ್ಗಳತಿ ದೂರದಲ್ಲಿರುವ ಗಿಡ್ನಹಳ್ಳಿ ಮಾರ್ಗವಾಗಿ ಚಿಕ್ಕ ಕಿರುಗಂಬಿ ಗ್ರಾಮಕ್ಕೆ ಸಂಚರಿಸುವ ರಸ್ತೆ ನಿರ್ಮಾಣ ಮಾಡಿ ಶಾಶ್ವತ ರಸ್ತೆ ಅಭಿವೃದ್ಧಿಪಡಿಸಿಕೊಡಬೇಕೆಂದು ಆಗ್ರಹಿಸಿ ಗ್ರಾಮಸ್ಥರು, ವಿದ್ಯಾರ್ಥಿಗಳು, ಸಂಘ ಸಂಸ್ಥೆಗಳ ಮುಖಂಡರು ಒಟ್ಟಾಗಿ ರಾಷ್ಟ್ರೀಯ ಹೆದ್ದಾರಿ 234 ತಡೆದು ಪ್ರತಿಭಟನೆ ನಡೆಸಿ ರಸ್ತೆ ದುರಸ್ತಿ ಮಾಡದಿದ್ದಲ್ಲಿ ಮತದಾನ ಬಹಿಷ್ಕರಿಸುತ್ತೇವೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಚಿಕ್ಕಬಳ್ಳಾಪುರ ತಾಲೂಕಿನ ಗಿಡ್ನಹಳ್ಳಿ ಗ್ರಾಮದ ಬಳಿ 100 ಸಂಖ್ಯೆಯಲ್ಲಿ ಜಮಾಯಿಸಿದ ಚಿಕ್ಕ ಕಿರುಗುಂಬಿ ಗ್ರಾಮಸ್ಥರು 1 ಗಂಟೆಗೂ ಹೆಚ್ಚು ಕಾಲ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡಿ ಸರ್ಕಾರದ ಗಮನ ಸೆಳೆದರು. ಈ ವೇಳೆ ಮಾತನಾಡಿದ ಚಿಕ್ಕ ಕಿರುಗುಂಬಿ ಗ್ರಾಮದ ಮುಖಂಡರು, 500 ಮತದಾರರಿರುವ ನಮ್ಮ ಗ್ರಾಮಕ್ಕೆ ರಸ್ತೆ ನಿರ್ಮಾಣ ಆಗಿಲ್ಲ. ಈ ಬಗ್ಗೆ ಸ್ಥಳೀಯ ಜನಪ್ರತಿನಿಧಿಗಳಿಗೆ, ತಹಶೀಲ್ದಾರ್, ಉಪವಿಭಾಗಾಧಿಕಾರಿ, ಜಿಲ್ಲಾಧಿಕಾರಿ ಅವರಿಗೆ ಅನೇಕ ಬಾರಿ ಮನವಿ ಮಾಡಿದರೂ ಪ್ರಯೋಜನವಾಗಿಲ್ಲ. ನಮ್ಮ ಬೇಡಿಕೆ ಈಡೇರಿಲ್ಲ. ಹೀಗಾಗಿ ಅನಿವಾರ್ಯವಾಗಿ ನಾವು ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸುತ್ತಿದ್ದೇವೆ. ಈಗಲಾದರೂ ನಮ್ಮ ಬೇಡಿಕೆಯನ್ನು ಈಡೇರಿಸಿ, ಇಲ್ಲವಾದರೆ ಯಾವ ಜನಪ್ರತಿನಿಧಿಯನ್ನು ನಮ್ಮ ಊರಿಗೆ ಸೇರಿಸುವುದಿಲ್ಲ. ಮುಂಬರುವ ಸಾರ್ವತ್ರಿಕ ಚುನಾವಣೆಯಲ್ಲಿ ಮತದಾನ ಬಹಿಷ್ಕರಿಸುವುದಾಗಿ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡುತ್ತಿದ್ದೇವೆ ಎಂದು ಘೋಷಣೆಗಳು ಕೂಗಿದ್ರು. ನಮ್ಮ ಊರಿಗೆ ಬರಬೇಕಾದ್ರೆ ಜಾತವಾರ ಕೆರೆ ನೀರನ್ನು ಬಳಸಿಕೊಂಡು ಬಟ್ಟೆಯೆಲ್ಲ ಒದ್ದೆ ಮಾಡಿಕೊಂಡು ಬರಬೇಕು. ಯಾವ ಕಡೆಯಿಂದ ಬಂದರೂ ಮುಖ್ಯ ರಸ್ತೆಯಿಂದ 8 ಕಿಲೋಮೀಟರ್ ಬಳಸಿಕೊಂಡು ಬರಬೇಕು. ಈ ಬಗ್ಗೆ ಸಾಕಷ್ಟು ಬಾರಿ ಡಿಸಿ ಅವರಲ್ಲಿ ಮನವಿ ಮಾಡಿದ್ದೇವೆ, ಆದರೂ ಏನೂ ಪ್ರಯೋಜನ ಆಗಿಲ್ಲ. ಚಿಕ್ಕಬಳ್ಳಾಪುರ ಬೆಂಗಳೂರಿಗೆ ಪರ್ಯಾಯವಾಗಿ ಬೆಳೆಯಲಿದೆ ಎಂದು ಹೇಳುತ್ತಿರುವ ಸಚಿವರು, ನಮ್ಮ ಊರಿಗೆ ಒಂದು ರಸ್ತೆ ಮಾಡಿಸಿಕೊಡಲು ಆಗಿಲ್ಲ ಎಂದು ಯಶವಂತ್ ಕುಮಾರ್ ಆರೋಪಿಸಿದರು. ಪ್ರತಿಭಟನಾ ಸ್ಥಳಕ್ಕೆ ತಾಲೂಕು ಪಂಚಾಯಿತಿ ಎಇ ರಾಮಕೃಷ್ಣ ಭೇಟಿ ನೀಡಿ ಮಾತನಾಡಿ, 3 ದಿನಗಳಲ್ಲಿ ರಸ್ತೆ ನಕ್ಷೆ ಸಿದ್ಧಪಡಿಸಿ ಮೇಲಾಧಿಕಾರಿಗಳಿಗೆ ನೀಡುತ್ತೇನೆ, ಮುಂದಿನ ಕ್ರಮ ಅವರು ಕೈಗೊಳ್ತಾರೆ. ಈಗ ಪ್ರತಿಭಟನೆ ಕೈಬಿಡಿ ಎಂದು ಮನವಿ ಮಾಡಿದ ನಂತರ ಪ್ರತಿಭಟನೆಯನ್ನ ವಾಪಸ್ ಪಡೆದರು. ಪ್ರತಿಭಟನೆಯಲ್ಲಿ ಗ್ರಾಮದ ಮುಖಂಡರು ಪ್ರಸನ್ನ ಕುಮಾರ್, ರಾಮಚಂದ್ರ ನಾಯಕ್, ರಾಜಣ್ಣ, ಮಂಜುನಾಥ್, ಮುನಿಶ್ಯಾಮಿ, ರವಿಕುಮಾರ್, ಚಂದ್ರಶೇಖರ್ ಮತ್ತಿತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಎನ್ ಶ್ರೀನಿವಾಸ್ ನೇತೃತ್ವದಲ್ಲಿ ಸಂಘಟನೆ ಮಹಿಳೆಯರ ಶಕ್ತಿ ಪ್ರದರ್ಶನ ನಡೆದಿದೆ. ದೇಶದ ಸರ್ವಶ್ರೇಷ್ಠ ನಾಯಕಿ ಇಂದಿರಾ ಗಾಂಧಿಯವರ ಮೊಮ್ಮಗಳಾದ ಪ್ರಿಯಾಂಕಾ ಗಾಂಧಿ ಅವರು ಬೆಂಗಳೂರಿಗೆ ಆಗಮಿಸಿರುವುದು ನಮ್ಮ ಪಕ್ಷದ ಮಹಿಳೆಯರಿಗೆ ಆನೆ ಬಲ ಬಂದಂತಾಗಿದ್ದು, ನೆಲಮಂಗಲ ತಾಲೂಕಿನಲ್ಲಿ ಎನ್ ಶ್ರೀನಿವಾಸ್ ನೇತೃತ್ವದಲ್ಲಿ ಬಹುದೊಡ್ಡ ಶಕ್ತಿ ಪ್ರದರ್ಶನವಾಗಿದೆ ಎಂದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಿಆರ್ ಗೌಡ್ರು ಅಭಿಪ್ರಾಯಪಟ್ಟರು. ಆಯ್ತು,
नगर परिवीक्षणा मंदिर बेंगलूरी नड़यू नानायकी कार्यक्रम के 3000 महिळेयरन्नु करेदुकोंडु होगुव समारंभ के चालने नीडलायितु। ई वेळे कांग्रेस टिकेट आकांक्षी एन श्रीनिवास मातनाडि पक्ष नीडिद जवाबारियन्नु वहिसिकोंडु क्षेत्रद बूथ मट्टदल्लि संघटने माडुव मूलक कांग्रेस पक्षवन्न गेलिसुव हंतक्के तंदिरुव तृप्ति ननगिद। वरिष्ठर आसेयंते ई बारि कांग्रेस सरकार रचनेगे निलमंगल शासकरु कै जोडिसलिद्दारेंब विश्वास ननगिद्दु। ಇಂದಿನ ಮಹಿಳೆಯರು ನಾನಾಯಕಿ ಸಮಾರಂಭಕ್ಕೆ ಆಗಮಿಸಿರುವುದೇ ಸಾಕ್ಷಿಯಾಗಿದೆ। ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪರವಾಗಿದ್ದು ನೆಲಮಂಗಲದಲ್ಲಿ ಗೆಲುವಿಗೆ ಮಹಿಳೆಯರ ಪಾತ್ರ ದೊಡ್ಡದಾಗಿರುತ್ತದೆ ಎಂದರು। ನಾನಾಯಕಿ ಕಾರ್ಯಕ್ರಮಕ್ಕೆ ಪ್ರಿಯಾಂಕಾ ಗಾಂಧಿ ಅವರನ್ನು ಸ್ವಾಗತ ಮಾಡಲು ನೆಲಮಂಗಲ ವಿಧಾನಸಭಾ ಕ್ಷೇತ್ರದಿಂದ ನಾವು ಹೊರಟಿದ್ದೀವಿ। ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಅಲೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಮಹಿಳೆಯರು ಇದ್ದಾರೆ। ಮುಂದಿನ ಚುನಾವಣೆಯಲ್ಲಿ ಅದು ಕಾಂಗ್ರೆಸ್ ಪಕ್ಷದ ಗೆಲುವಿನ ಮುನ್ಸೂಚನೆ ದಿಕ್ಸೂಚಿ ಅಂತ ನಾನು ಹೇಳಲಿಕ್ಕೆ ಬಯಸುತ್ತೇನೆ। नगरसभे उपाध्यक्षे सुजाता मुनियप्प बूदिहाळ ग्राम पंचायती अध्यक्ष रामचंद्रेगौड ब्लॉक कांग्रेस अध्यक्ष नागराजु महिला राज्य घटक रुक्मिणी यूथ कांग्रेस अध्यक्ष नारायणगौड मुखंडरु मुंतादवरु हाजरिद्दरु। रामप्रसाद केआर ई न्यूज टीवी नेलमंगल। ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಸಂಘಟನೆಯ ತತ್ವ ಸಿದ್ಧಾಂತಗಳನ್ನು ಮೆಚ್ಚಿ ಸುಮಾರು 200ಕ್ಕೂ ಹೆಚ್ಚು ಮಹಿಳೆಯರು ಮತ್ತು ಪುರುಷರು ಸ್ವಯಂ ಪ್ರೇರಿತರಾಗಿ ಸಂಘಟನೆಗೆ ಸೇರಿಕೊಂಡರು। ನಮ್ಮ ರಾಜ್ಯಕ್ಕೆ ಅನ್ಯಾಯ ಆದಾಗ ನಮ್ಮ ದೇಶಕ್ಕೆ ಅನ್ಯಾಯ ಆದಾಗ ಫಸ್ಟ್ ನಾವು ಇಲ್ಲಿ ನಮ್ಮೂರಿಗೆ। ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು ದೇವನಹಳ್ಳಿ ತಾಲೂಕು ಘಟಕದ ವತಿಯಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಸಂಘಟನೆಗೆ ದೇವನಹಳ್ಳಿ ಪ್ರವಾಸಿ ಮಂದಿರದಲ್ಲಿ ಜಿಲ್ಲಾ ಮಹಿಳಾ ಅಧ್ಯಕ್ಷೆ ಅನುರಾಧ ಅಶೋಕ್ ನೇತೃತ್ವದಲ್ಲಿ ಬೃಹತ್ ನೂತನ ಸಂಘಟನಾಕಾರರ ಸೇರ್ಪಡೆ ಕಾರ್ಯಕ್ರಮ ನಡೆಯಿತು। ಈ ವೇಳೆ ಸಂಘಟನೆಯ ತತ್ವ ಸಿದ್ಧಾಂತಗಳು ಹಾಗೂ ವಿಚಾರಧಾರೆಗಳನ್ನು ಕರವೇ ಸ್ವಾಭಿಮಾನಿ ಸೇನೆಯ ರಾಜ್ಯಾಧ್ಯಕ್ಷ ನಿಂಗರಾಜು ಗೌಡರು ನೂತನ ಪದಾಧಿಕಾರಿಗಳಿಗೆ ಮನವರಿಕೆ ಮಾಡಿದರು। ಜನಗಳು ನಿಮಗೂ ಹೇಳ್ತಾರೆ ಅವರು ಹೇಳ್ತಾರೆ ಅವರು ಹೇಳ್ತಾರೆ ಏನಾದರೂ ಮಾತು ಕಾಲ ಎಳೆಯಬೇಕು ಅಂತ ಹೇಳಿ ಕಾಯಿದೆ ಇರ್ತಾರೆ। ಅದು ಯಾರು ನೀವು ಕಿವಿ ಕೊಡಬೇಡಿ। ಕನ್ನಡನ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡೋದ ಜೊತೆಗೆ ನಾಡು ನುಡಿ ನೆಲ ಗಡಿ ಈ ವಿಚಾರ ಬಂದಾಗ ಯಾವುದೇ ಕಾರಣಕ್ಕೂ ಸುಮ್ಮನೆ ಮಲಗಬಾರದು ಸಿಡಿದು ನಿಂತುಕೊಳ್ಳಬೇಕಾಗುತ್ತದೆ। ನಂತರ ದೇವನಹಳ್ಳಿ ತಾಲೂಕಿನ ವಿವಿಧ ಗ್ರಾಮಗಳ ಮಹಿಳೆಯರು ಸಂಘಟನೆಯ ತತ್ವ ಸಿದ್ಧಾಂತಗಳನ್ನು ಮೆಚ್ಚಿ ಸ್ವಯಂ ಪ್ರೇರಿತರಾಗಿ ಸಂಘಟನೆಗೆ ಸೇರಿಕೊಂಡರು। ನೂತನವಾಗಿ ಸೇರ್ಪಡೆಗೊಂಡ ಸಂಘಟನಾಕಾರರಿಗೆ ರಾಜ್ಯಾಧ್ಯಕ್ಷ ನಿಂಗರಾಜು ಗೌಡ ಹಾಗೂ ಮಹಿಳಾ ಜಿಲ್ಲಾಧ್ಯಕ್ಷೆ ಅನುರಾಧ ಅವರು ಕೆಂಪು ಹಳದಿ ಶಾಲು ಹಾಕೋದರ ಮೂಲಕ ಸಂಘಟನೆಗೆ ಬರಮಾಡಿಕೊಂಡರು। ಈ ವೇಳೆಯಲ್ಲಿ ಕರವೇ ಸ್ವಾಭಿಮಾನಿ ಸೇನೆಯ ಪದಾಧಿಕಾರಿಗಳಾದ ಮಮತಾ ಲೋಕೇಶ್ ಜಾಲಿಗೆ ವೆಂಕಟೇಶ್ ಮುಕುಂದ ರಾಮಕೃಷ್ಣ ಚೌಡಮ್ಮ ಮುನಿರಾಜು ಮೈತ್ರ ರಾಧಮ್ಮ ಮತ್ತಿತರರು ಹಾಜರಿದ್ದರು। ಹೈದರ್ ಸಾಬ್ ಈ ನ್ಯೂಸ್ ಟಿವಿ ದೇವನಹಳ್ಳಿ। ಮಾಲೂರಿನ ಬಿಜೆಪಿಯಲ್ಲಿ ಟಿಕೆಟ್ ಗೊಂದಲದಲ್ಲಿದೆ। ಹೈಕಮಾಂಡ್ ಯಾರಿಗೆ ಟಿಕೆಟ್ ನೀಡುತ್ತೆ ನೀಡಲಿ, ನಾನು ಸಹ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದೇನೆ। 4 ವರ್ಷಗಳಿಂದ ಬಿಜೆಪಿ ಪಕ್ಷದ ಅಡಿಯಲ್ಲಿ ಮಾಲೂರಿನಲ್ಲಿ ಕೆಲಸ ಮಾಡುತ್ತಿದ್ದೇನೆ। ರಾಜ್ಯದ ನಾಯಕರು ನನಗೆ ಅವಕಾಶ ನೀಡಿದರೆ ಮಾಲೂರಿನಲ್ಲಿ ಬಿಜೆಪಿ ಜಯಗಳಿಸುವುದು ಖಚಿತ ಎಂದು ಬಿಜೆಪಿ ತಾಲೂಕು ಅಧ್ಯಕ್ಷ ಪುರನಾರಾಯಣ ಸ್ವಾಮಿ ಹೇಳಿದರು। ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ತಾಲೂಕು ಬಿಜೆಪಿ ವತಿಯಿಂದ ನೂತನ ವರ್ಷದ ಕ್ಯಾಲೆಂಡರ್ ಅನ್ನು ತಾಲೂಕು ಅಧ್ಯಕ್ಷ ಪುರನಾರಾಯಣ ಸ್ವಾಮಿ ಬಿಡುಗಡೆ ಮಾಡಿ ಮಾತನಾಡಿ, ಬಿಜೆಪಿ ಪಕ್ಷದಿಂದ ಇದೇ ಮೊದಲ ಬಾರಿಗೆ ಕ್ಯಾಲೆಂಡರ್ ಬಿಡುಗಡೆ ಮಾಡುತ್ತಿರುವುದು. ತಾಲೂಕಿನಲ್ಲಿ ದಿನದಿಂದ ದಿನಕ್ಕೆ ಬಿಜೆಪಿ ಪಕ್ಷ ಬಲಿಷ್ಠಗೊಳ್ಳುತ್ತಿದೆ. ಇತ್ತೀಚೆಗೆ ಪಕ್ಷದ ಕಾರ್ಯಕ್ರಮದಲ್ಲಿ 249 ಬೂತ್ಗಳಲ್ಲಿ ಬೂತ್ ಮಟ್ಟದ ಅಭಿಯಾನವನ್ನು ಪಕ್ಷದ ಕಾರ್ಯಕರ್ತರು ಯಶಸ್ವಿಗೊಳಿಸಿದ್ದಾರೆ. 10,000 ಕಾರ್ಯಕರ್ತರನ್ನು ಬೂತ್ ಮಟ್ಟದ ಸದಸ್ಯರನ್ನಾಗಿ ಮಾಡಿದ್ದಾರೆ. ಪ್ರತಿಯೊಬ್ಬ ಮುಖಂಡರು ಬೂತ್ ಮಟ್ಟದಲ್ಲಿ ಕೆಲಸ ಮಾಡಿದ್ದಾರೆ. ಮಾಲೂರಿನಲ್ಲಿ 4 ವರ್ಷಗಳಿಂದ ಬಿಜೆಪಿ ಪಕ್ಷದ ಅಡಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ನಾನು ಸಹ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದೇನೆ. ನಮ್ಮ ನಾಯಕರು ನನಗೆ ಅವಕಾಶ ಮಾಡಿಕೊಟ್ರೆ ಜಯ ಗಳಿಸುವುದು ಖಂಡಿತ ಎಂದರು. ಪಕ್ಷಕ್ಕೋಸ್ಕರ ದುಡಿತಾ ಇದ್ದೀನಿ, ಯಾಕೆ ಕೇಳಬಾರ್ದು? ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲು ನಮ್ಮ ನಾಯಕರು ಅವಕಾಶ ಮಾಡಿಕೊಟ್ರೆ ಖಂಡಿತವಾಗ್ಲು ಜಯಶಾಲಿ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಅಂತಿಮವಾಗಿ ತೀರ್ಮಾನ ನಮ್ಮ ಹೈಕಮಾಂಡ್ ಇಲ್ಲ, ಇನ್ನೂ 10 ಜನ ಆಗ್ಲಿ ಆಕಾಂಕ್ಷಿಗಳು ಪಕ್ಷ ಗೆಲ್ಲುತ್ತೆ. ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಹಿರಿಯ ಮುಖಂಡ ಸುಬ್ರಹ್ಮಣ್ಯ ರೆಡ್ಡಿ, ರಾಜಾರಾಮ್ ಮೋಹನ್ ಬಾಬು, ದಿಬ್ಬಯ್ಯ ಮಹಿಳಾ ಘಟಕದ ಅಧ್ಯಕ್ಷ ಪದ್ಮಾವತಿ, ರೈತ ಘಟಕದ ಅಧ್ಯಕ್ಷ ಗೋಪಾಲ್, ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ಇನ್ನಿತರರು ಹಾಜರಿದ್ದರು. ಕೇಶವ್ ಇ ನ್ಯೂಸ್ ಟಿವಿ ಮಾಲೂರು. ನಮ್ಮಲ್ಲಿ ಹೈಕಮಾಂಡ್
ಇದೀಗ ವಿರಾಮ, ವಿರಾಮದ ಬಳಿಕ ಮತ್ತೆ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೇಸಂದ್ರ, ಚಿಕ್ಕಬಳ್ಳಾಪುರ. ಪೇರೇಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿಫಾರ್ಮಾ ಮತ್ತು ಬಿಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ಜೈನ್ ಮಿಷಿನ್ ಆಸ್ಪತ್ರೆ, ಜೈನ್ ಮಿಷಿನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108, ತುರ್ತು ಸಹಾಯವಾಣಿ 6364644700. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ, ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ನಿರಂತರವಾಗಿ ಸಾಮಾಜಿಕವಾಗಿ ಅವಮಾನಕ್ಕೊಳಪಟ್ಟಿರುವ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ ಹಾಗೂ ಶೋಷಿತರ ಪರ ಧ್ವನಿಯಾಗಿ ದುಡಿದ ಮಹಾನ್ ವ್ಯಕ್ತಿ ಸಂಗಮ್ ಶಿವಣ್ಣನವರು. 70ರ ದಶಕದಲ್ಲಿ ಅಧಿಕಾರಗಳ ಹಾಗೂ ಜನಪ್ರತಿನಿಧಿಗಳ ಪಾಲಿಗೆ ಶಿವಣ್ಣರವರು ಸಿಂಹ ಸ್ವಪ್ನರಾಗಿದ್ದರು ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕ ಹೆಣ್ಣೂರು ಶ್ರೀನಿವಾಸರವರು ತಿಳಿಸಿದರು. ಧೀಮಂತ ನಾಯಕ ದಿವಂಗತ ಸಂಗಮ್ ಎನ್ ಶಿವಣ್ಣರವರ 73ನೇ ಜನ್ಮದಿನಾಚರಣೆಯ ಅಂಗವಾಗಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ನಗರದ ಕೆಎಂಡಿ ಕಲ್ಯಾಣ ಮಂಟಪದ ಪಕ್ಕದ ಮೈದಾನದಲ್ಲಿ ಬೆಂಗಳೂರು ವಿಭಾಗ ಮಟ್ಟದ ಶೋಷಿತರ ಜಾಗೃತಿ ಮತ್ತು ಸಂಘರ್ಷ ಸಮಿತಿ ಸಮಾವೇಶ ಕಾರ್ಯಕ್ರಮವನ್ನು ರಾಜ್ಯ ಸಂಚಾಲಕ ಹೆಣ್ಣೂರು ಶ್ರೀನಿವಾಸರವರು ಉದ್ಘಾಟನೆ ಮಾಡಿ ಮಾತನಾಡಿ, ಶಿವಣ್ಣರವರ ಮರಣದ ನಂತರ ಹಲವಾರು ದಲಿತ ಸಂಘಟನೆಗಳು ಹುಟ್ಟಿಕೊಂಡ ಪರಿಣಾಮ, ಹೋರಾಟಗಳು ಹಲವು ದಿಕ್ಕುಗಳನ್ನು ಪಡೆದುಕೊಂಡ ಪರಿಣಾಮ, ಇಂದು ದಲಿತರ ಮೇಲೆ ನಿರಂತರವಾಗಿ ದೌರ್ಜನ್ಯ, ದಬ್ಬಾಳಿಕೆ, ದಲಿತರ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ, ಕೊಲೆ ಪ್ರಕರಣಗಳು ಹೆಚ್ಚಾಗಿ ನಡೆಯುತ್ತಿದ್ದು ಅದನ್ನು ಖಂಡಿಸಿ ಹೋರಾಟಗಳನ್ನು ಮಾಡಬೇಕಾದ ಹೊಣೆ ನಮ್ಮ ನಿಮ್ಮೆಲ್ಲರ ಮೇಲಿದೆ ಎಂದರು. ಈ ಮನುವಾದಿಗಳಿಗೆ ಒಂದು ಅಟ್ಟಾಸ ಅಥವಾ ಈ ಮನುವಾದಿಗಳ ಬೆನ್ನನ್ನು ಮುರಿದಂಥವರು ನಾವು ನೋಡಿದ್ದೀವಿ. ಅಂತ ಒಂದು ಚೇತನ ನಮ್ಮ ಎನ್ ಶಿವಣ್ಣ ಅವರು, ಅವ್ರು ಮನಸ್ಸು ಮಾಡಿದ್ರೆ ಯಾವಾಗಲೂ ಎಮ್ ಎಲ್ ಎ ಆಗಬೇಕಾಗಿತ್ತು, ಅವ್ರು ಮನಸ್ಸು ಮಾಡಿದ್ರೆ ಯಾವಾಗಲೂ ಅವರು ಮಂತ್ರಿ ಆಗಬೇಕಾಗಿತ್ತು, ಆದರೆ ಯಾವತ್ತೂ ಅವ್ರು ಮಾಡಲಿಲ್ಲ. ನಾನು ಯಾಕೆ ಮಾತಾಡ್ತೀನಿ ಅಂತ ಹೇಳಿದ್ರೆ, ನಾವು ಜಾಗೃತರಾಗ್ತಕ್ಕಂಥ ಸಮಾಜ ಕಡಿಮೆ ಆಗ್ತಾ ಇದೆ. ಕಾರ್ಯಕ್ರಮಕ್ಕೂ ಮುನ್ನ ನಗರದ ಬಾಗೇಪಲ್ಲಿ ವೃತ್ತದಿಂದ ಆರಂಭವಾದ ಶೋಷಿತರ ಜಾಗೃತಿ ಮತ್ತು ಸಂಘರ್ಷ ಜಾಥಾವು ನಗರದ ಮುಖ್ಯ ಬೀದಿಗಳಲ್ಲಿ ಬೃಹತ್ ಜಾಥಾವನ್ನು ಮಾಡಿ ಕಾರ್ಯಕ್ರಮದ ವೇದಿಕೆಗೆ ಸೇರಿಕೊಂಡರು. ಈ ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಸಂಚಾಲಕ ವಿಜಯ ನರಸಿಂಹ, ಸಂಚಾಲಕರಾದ ಎಸ್ಎನ್ ಮಲ್ಲಪ್ಪ, ಕೋಲಾರ ಸೂಲಿಕಂಠೆ ರಮೇಶ್, ರಾಜ್ಯ ಖಜಾಂಚಿ ಸತ್ಯ ಭದ್ರಾವತಿ, ಜಿಲ್ಲಾ ಸಂಚಾಲಕ ಕಡ್ಡಿಲು ವೆಂಕಟರವಣಪ್ಪ ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ದಲಿತರು ಹಾಜರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಕಾಂಗ್ರೆಸ್ನಲ್ಲಿ ಪಕ್ಷದ ನಿಷ್ಠಾವಂತ ಹಾಗೂ ಸಕ್ರಿಯ ಕಾರ್ಯಕರ್ತರಿಗೆ ಎಂದಿಗೂ ಮನ್ನಣೆ ಇದೆ ಎನ್ನುವುದಕ್ಕೆ ನಾನಾಯ್ಕಿ ಕಾರ್ಯಕ್ರಮ ಸಾಕ್ಷಿಯಾಗಿದೆ. ಇದರಿಂದ ಪಕ್ಷದ ಕೆಲಸವನ್ನ ಮಾಡಲು ಉತ್ತೇಜನ ದೊರೆತಿದೆ. ಮುಂಬರುವ ವಿಧಾನಸಭಾ ಚುನಾವಣೆಗೆ ನನಗೆ ಪಕ್ಷದಿಂದ ಟಿಕೆಟ್ ಸಿಗುವ ನಂಬಿಕೆ ಇನ್ನಷ್ಟು ಹೆಚ್ಚಿಸಿದೆ ಎಂದು ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಹೇಳಿದರು. ಬೆಂಗಳೂರು ಅರಮನೆ ಮೈದಾನದಲ್ಲಿ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಅವರ ನಾನಾಯಕಿ ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತರ ಸಮಾವೇಶಕ್ಕೆ ಶಿಡ್ಲಘಟ್ಟದಿಂದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರ ನೇತೃತ್ವದಲ್ಲಿ ಸಾವಿರಾರು ಕಾರ್ಯಕರ್ತರು ಭಾಗವಹಿಸಿದ್ದರು. ಈ ವೇಳೆ ಮಾತನಾಡಿದ ರಾಜೀವ್ ಗೌಡ, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿನ ಪ್ರತಿ ಗ್ರಾಮ ಪಂಚಾಯಿತಿ ಮನೆಯಿಂದಲೂ ಬಸ್ ವ್ಯವಸ್ಥೆ ಮಾಡಿ ಸುಮಾರು 5,000 ಹೆಚ್ಚು ಕಾರ್ಯಕರ್ತರನ್ನ ಕರೆದುಕೊಂಡು ಬಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಲಾಗಿದೆ ಎಂದರು.
ವೀರಪ್ರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಹಳ್ಳಿಯ ಎತ್ತುಗಳಿಗೆ ಬಗೆ ಬಗೆಯ ರೀತಿಯಲ್ಲಿ ಅಲಂಕರಿಸಿ ಸಿಂಗರಿಸಿಕೊಂಡು ರೈತರು ತಮ್ಮ ಜೋಡೆತ್ತುಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಮೆರವಣಿಗೆ ಮಾಡಿರುವುದು ಎತ್ತುಗಳ ಪ್ರದರ್ಶನದಲ್ಲಿ ನೋಡುಗರನ್ನು ಆಕರ್ಷಿಸಿತು. ದೇವನಹಳ್ಳಿ ತಾಲೂಕಿನ ಬಿದ್ದಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಾದ್ಯಂತ ಬರುವ ಎಲ್ಲಾ ಹಳ್ಳಿಗಳನ್ನು ಒಗ್ಗೂಡಿಸಿಕೊಂಡು ಸಾವಕ್ಕನಹಳ್ಳಿ ಗ್ರಾಮದಲ್ಲಿ ಸಾಂಪ್ರದಾಯಿಕ ಮಕರ ಸಂಕ್ರಾಂತಿ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು. ಸಾವಕ್ಕನಹಳ್ಳಿ ಎಂಪಿಸಿಎಸ್ ಅಧ್ಯಕ್ಷ ಎಸ್ಪಿ ಮಂಜುನಾಥ್ ಹಾಗೂ ಬಿದ್ದಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಹರ್ಷಿತಾ ನೇತೃತ್ವದಲ್ಲಿ ಕಾಂಗ್ರೆಸ್ ಮುಖಂಡ ಆನಂದ್ ಕುಮಾರ್ ಸಮ್ಮುಖದಲ್ಲಿ ಎತ್ತುಗಳ ಮೆರವಣಿಗೆ ನಡೆಯಿತು. ಮೆರವಣಿಗೆ ಸಾಗಿ ಸಾವಕ್ಕನಹಳ್ಳಿ ಗ್ರಾಮದ ವೃತ್ತದಲ್ಲಿ ಎತ್ತುಗಳ ಪ್ರದರ್ಶನದಲ್ಲಿ ಗಮನ ಸೆಳೆದ ಮೂರು ಜೋಡೆತ್ತುಗಳು ರೈತರಿಗೆ ಸನ್ಮಾನಿಸಿ ಅವರಿಗೆ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಬಹುಮಾನವನ್ನು ನೀಡಿ ಪ್ರೋತ್ಸಾಹಿಸಲಾಯಿತು. ಈ ವೇಳೆ ಕಾಂಗ್ರೆಸ್ ಮುಖಂಡ ಆನಂದ್ ಕುಮಾರ್ ಮಾತನಾಡಿ, ಎಲ್ಲರಿಗೂ ಸುಖ, ಸಂತೋಷ, ಸಮೃದ್ಧಿಯ ಬದುಕು ನಡೆಸುವಂತಾಗಲಿ ಎಂದು ಹಾರೈಸಿದರು. ಹಾಗಾಗಿ ಎಲ್ಲರಿಗೂ ಅಷ್ಟೇ ಮುಂದಿನ ದಿನಗಳಲ್ಲಿ ಮಳೆ ಬೆಳೆ ಚೆನ್ನಾಗಾಗಲಿ, ಎಲ್ಲರೂ ಸುಭಿಕ್ಷವಾಗಿರಲಿ, ಮತ್ತೆ ಎಲ್ಲರಿಗೂ ದೇವರು ಆಯುರ್ ಆರೋಗ್ಯ ಐಶ್ವರ್ಯ ದೀರ್ಘ ಆ ಬಹುಮಾನ ಕೇಳ್ತಾ. ಈ ವೇಳೆಯಲ್ಲಿ ಕಾಂಗ್ರೆಸ್ ಮುಖಂಡ ಚಿನ್ನಪ್ಪ, ಎಂಪಿಸಿಎಸ್ ಅಧ್ಯಕ್ಷ ಎಸ್ಪಿ ಮುನಿರಾಜ್, ಬಿದ್ದಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಹರ್ಷಿತಾ, ಯುವ ಕಾಂಗ್ರೆಸ್ನ ಚಂದನ್ ಗೌಡ, ಗ್ರಾಮಸ್ಥರು, ಬಿದ್ದಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಹಳ್ಳಿಗಳ ಗ್ರಾಮಸ್ಥರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಬೆಂಗಳೂರು ಅರಮನೆ ಮೈದಾನದಲ್ಲಿ ಕಾಂಗ್ರೆಸ್ ವತಿಯಿಂದ ಆಯೋಜಿಸಿದ್ದ ನಾನಾಯಿಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಕೆಎನ್ ರಘು ಅವರು ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದು ಭೋಗನಂದೀಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ರಘು, ಉಕ್ಕಿನ ಮಹಿಳೆ, ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯ ಗುಣಗಳನ್ನೇ ಹೊಂದಿರುವ ಪ್ರಿಯಾಂಕಾ ಗಾಂಧಿ ಬೆಂಗಳೂರಿಗೆ ಬಂದಿರುವುದು ಇಲ್ಲಿನ ಮಹಿಳೆಯರಿಗೆ ಸಂಘಟನಾ ಶಕ್ತಿಯಾಗಿ ಹೊರಹೊಮ್ಮಲಿದೆ ಎಂದರು. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದಲೂ ಸಾವಿರಾರು ಮಹಿಳೆಯರು ಪಾಲ್ಗೊಂಡಿದ್ದಾರೆ. ಇದು ಪಕ್ಷದಲ್ಲಿ ಮತ್ತಷ್ಟು ಶಕ್ತಿ ತುಂಬಲಿದೆ ಎಂದರು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಿಂದಲೂ ನೂರಾರು ಮಹಿಳೆಯರನ್ನ ಕರೆದುಕೊಂಡು ಹೋದರು. ಈ ವೇಳೆ ರಘು ಅಭಿಮಾನಿಗಳು ಪಿಳ್ಳಾಂಜಿ, ಗುರುದೇವ್, ವಿಜಯ್ ಕುಮಾರ್, ಪಕ್ಷದ ಮುಖಂಡರು, ಇತರರು ಹಾಜರಿದ್ದರು. ಶಿಡ್ಲಘಟ್ಟ ತಾಲೂಕಿನ ಮಲಮಾಚನಹಳ್ಳಿ ಗ್ರಾಮದಲ್ಲಿ ಸಂಕ್ರಾಂತಿ ಹಬ್ಬವನ್ನು ಭರಾಟೆಯಿಂದ ಆಚರಣೆ ಮಾಡಲಾಯಿತು. ಈ ವೇಳೆ ಗ್ರಾಮದ ಯುವಕರು ಉದ್ದ ಕಂಬಿಗಳಿಗೆ ಮುಂದೆ ಬಟ್ಟೆಗಳನ್ನು ಚೆನ್ನಾಗಿ ಸುತ್ತಿ ಅದಕ್ಕೆ ಬೆಂಕಿ ಕೊಟ್ಟು ಕಂಬಿಯನ್ನು ಹಿಡಿದು ತಿರುಗಿಸುತ್ತಾರೆ. ಪಂಜ ತಿರುಗುತ್ತಿದ್ದರೆ ಬೆಂಕಿಯ ಬೆಳಕಲ್ಲಿ ಕತ್ತಲ ಕ್ಯಾನ್ವಾಸ್ನಲ್ಲಿ ಚಿತ್ರಗಳು ಮೂಡಿದಂತೆ ಭಾಸವಾಗುತ್ತಿತ್ತು. ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರಕ್ಕೆ ಜೆಡಿಎಸ್ ಪಕ್ಷದ ಸಂಸದ ಪ್ರಜ್ವಲ್ ರೇವಣ್ಣ ಎಂಟ್ರಿಯಿಂದಾಗಿ ರಾಜಕೀಯ ರೂಪುರೇಖೆ ಬದಲಾಗಿ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷದ ಸಾಮರ್ಥ್ಯ ಹೆಚ್ಚಾಗುವುದೇ ಮುಂದಿನ ದಿನಗಳಲ್ಲಿ ತಿಳಿಯಬಹುದಾಗಿದೆ. ಶ್ರೀನಿವಾಸಪುರ ಪಟ್ಟಣದಲ್ಲಿಂದು ಎಲ್ಲಿ ನೋಡಿದರೂ ತೆನೆ ಹೊತ್ತ ಮಹಿಳೆಯ ಲಾಂಛನವೇ ಕಂಗೊಳಿಸುತ್ತಿದ್ದು ಪ್ರಜ್ವಲ್ ರೇವಣ್ಣ ಆಗಮನದಿಂದಾಗಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದ್ದು ಬೃಹತ್ ಹೂವಿನ ಹಾರದಿಂದ ಪ್ರಜ್ವಲ್ ರೇವಣ್ಣನಿಗೆ ಸ್ವಾಗತ ಕೋರಿ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಹೊರಟರು. ಇನ್ನು ಈಗಾಗಲೇ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷದ ದಿಗ್ಗಜರು ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿದ್ದರು. ಈ ಬಾರಿಯಾದರೂ ಕ್ಷೇತ್ರದ ಜನ ಜೆಡಿಎಸ್ ಪಕ್ಷದ ತೆನೆ ಹೊತ್ತ ಮಹಿಳೆಯ ಪರ ನಿಲ್ತಾರಾ ಎಂಬುದು ಚುನಾವಣಾ ಫಲಿತಾಂಶವೇ ತಿಳಿಸುತ್ತದೆ. ಶ್ರೀನಿವಾಸಪುರ ತಾಲೂಕಿನ ಕೇತಗಾನಹಳ್ಳಿಯ ಬಳಿಯ ಶ್ರೀನಿವಾಸಪುರ ಮುಳಬಾಗಿಲು ಹೆದ್ದಾರಿಯಲ್ಲಿ ಹಲೋ ಬ್ರಿಕ್ಸ್ ಸಾಗಿಸುತ್ತಿದ್ದ ಬೃಹತ್ ಟ್ರ್ಯಾಕ್ಟರ್ ನಿಯಂತ್ರಣ ತಪ್ಪಿ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಟ್ರ್ಯಾಕ್ಟರ್ನ ಟ್ರಾಲಿ ಫಲ್ಟಿ ಬಿದ್ದು 5 ಮಂದಿಗೆ ಗಂಭೀರ ಗಾಯವಾಗಿದೆ. ಗಾಯಾಳುಗಳನ್ನು ಶ್ರೀನಿವಾಸಪುರದ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲಾರಿ ಇದ್ದಕ್ಕಿದ್ದಂತೆ ರಿವರ್ಸ್, ಹಿಂದೆ ಬರುತ್ತಿದ್ದ ಕಾರು ಅಪ್ಪಚ್ಚಿ, ಇಬ್ಬರು ನರ್ಸ್, ಕಾರು ಚಾಲಕ ಪ್ರಾಣಾಪಾಯದಿಂದ ಪಾರು, ವೈದ್ಯಕೀಯ ಸಿಬ್ಬಂದಿ ಸ್ಥಿತಿ ಗಂಭೀರ.
ರಾಜ್ಯಕ್ಕೆ ಇದೇ ಮೊಟ್ಟ ಮೊದಲು ಪ್ರಿಯಾಂಕಾ ಗಾಂಧಿ ಆಗಮನ. ಸಿದ್ದರಾಮಯ್ಯ ಡಿಕೆಶಿಯಿಂದ ಅದ್ಧೂರಿ ಸ್ವಾಗತ. ನಾನಾಯಕಿ ಕಾರ್ಯಕ್ರಮಕ್ಕೆ ಸಹಸ್ರ ಸಂಖ್ಯೆಯಲ್ಲಿ ಮಹಿಳೆಯರು ಭಾಗಿ. ಮಾಜಿ ಸಿಎಂ ಸಿದ್ದು ವರ್ಸಸ್ ಇಬ್ರಾಹಿಂ, ಜೆಡಿಎಸ್ನ ಶ್ರೀನಾಥ್ಗೆ 70,000 ಮತಗಳು ಖಚಿತ. ಇಬ್ರಾಹಿಂ ಭವಿಷ್ಯ ನುಡಿ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವುದಿಲ್ಲ. ಮೇಡಂ ಪ್ರಿಯಾಂಕಾ ಗಾಂಧಿಯಿಂದ ಒಂದೆರಡು ಸೀಟ್ ಬರಬಹುದು, ಸಚಿವ ಸುಧಾಕರ್ ಹೇಳಿಕೆ. ಬಸ್ಗಾಗಿ ವಿದ್ಯಾರ್ಥಿಗಳ ಪ್ರತಿಭಟನೆ, ಪೊಲೀಸರಿಂದ ಲಘು ಲಾಠಿ ಪ್ರಹಾರ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.